ಕೊಪ್ಪಳ ಜಿಲ್ಲೆಯಲ್ಲಿ ಕೋವಿಡ್ ಆಸ್ಪತ್ರೆಗಳು ಫುಲ್ ಆಗ್ಬಿಟ್ಟಿದ್ದಾವೆ. ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಸಿಗ್ತಾ ಇಲ್ಲ ಕೋವಿಡ್ ಬೆಡ್ಗಳು. ಆಸ್ಪತ್ರೆ ಮುಂದೆ ಬೆಡ್ಗಳು ಭರ್ತಿಯಾಗಿವೆ ಎಂಬ ಬೋರ್ಡ್ ಅನ್ನ ಹಾಕಲಾಗಿರುವಂತದ್ದು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಆ ರೀತಿಯಾಗಿದೆ ರಾಜ್ಯದಲ್ಲಿ ಪರಿಸ್ಥಿತಿ. ಅದನ್ನೇ ಹೇಳ್ತಾ ಇದ್ದೆ ನಾನು, ಬೆಡ್ ಸಮಸ್ಯೆ, ICU ಸಮಸ್ಯೆ, ವೆಂಟಿಲೇಟರ್ ಸಮಸ್ಯೆ, ವ್ಯಾಕ್ಸಿನ್ ಸಮಸ್ಯೆ, ಪ್ರತಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡುವಂತ ಸಂದರ್ಭದಲ್ಲಿ ಎಲ್ಲದರ ಸಮಸ್ಯೆಗಳು ತಾಂಡವಾಡ್ತಾ ಇದೆ ರಾಜ್ಯದಾದ್ಯಂತ, ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ. ಕೊಪ್ಪಳ ಜಿಲ್ಲಾಸ್ಪತ್ರೆ 177 ಬೆಡ್ಗಳು ಫುಲ್ ಆಗಿದ್ದಾವೆ. ಎಲ್ಲಿ ಸಾಲ್ತವೆ 177 ಬೆಡ್ಗಳು? ತಾಲೂಕು ಆಸ್ಪತ್ರೆಗಳಲ್ಲಿಯೂ ಕೂಡ ಅಷ್ಟೇ, ಬೆಡ್ಗಳು ಫುಲ್ ಆಗೋಗಿದ್ದಾವೆ. ಕೋವಿಡ್ ರೋಗಿಗಳಿಗೆ ಆಕ್ಸಿಜನ್ ಪೂರೈಕೆಗೂ ಕೂಡ ಸಮಸ್ಯೆ ಎದುರಾಗಿದೆ. ಅಲ್ಲಿರುವಂತವರೆಲ್ಲರೂ ಕೂಡ ಈ ಒಂದು ಸಮಸ್ಯೆಯನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಮುಂದಾಗಬೇಕು. ಏನ್ ಮಾಡ್ತಾ ಇದ್ರು, ಎಷ್ಟೋ ಜಿಲ್ಲೆಗಳ ಸಂಸದರ ಹೆಸರೇ ಮರ್ತೋಗ್ಬಿಟ್ಟಿದೆ. ಯಾರು ಅಲ್ಲಿನ ಸಂಸದರು, ಯಾರು ಅಲ್ಲಿನ ಉಸ್ತುವಾರಿ ಸಚಿವರು ಅನ್ನೋದೆಲ್ಲ. ಚಾಮರಾಜನಗರ ಜಿಲ್ಲಾಸ್ಪತ್ರೆ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಸಾವಾಗಿದೆ. ಆಕ್ಸಿಜನ್ ಸಿಗದೆ ನಾನ್ ಕೋವಿಡ್ ರೋಗಿ ಸಾವನ್ನಪ್ಪಿರುವಂತ ಆರೋಪ ಕೇಳಿ ಬಂದಿರುವಂತದ್ದು. ಯಳಂದೂರಿನ ಸತ್ಯನಾರಾಯಣ ಶೆಟ್ಟಿ ಮೃತ ವ್ಯಕ್ತಿ. ಊರಿನಿಂದ ಜಿಲ್ಲಾಸ್ಪತ್ರೆಗೆ ರೋಗಿಯನ್ನ ಕರೆ ತಂದಿದ್ದಾರೆ ಕುಟುಂಬಸ್ಥರು. ಜಿಲ್ಲಾಸ್ಪತ್ರೆ ಎಮರ್ಜೆನ್ಸಿ ವಿಭಾಗದಲ್ಲಿ ಆಕ್ಸಿಜನ್ ಕೊಡದಂತ ಆರೋಪ ಎದುರಾಗಿದೆ. ಸತ್ಯನಾರಾಯಣ ಶೆಟ್ಟಿ ಸಾವಾಗಿದ್ದಾರೆ ಆಕ್ಸಿಜನ್ ಕೊಡದಂತ ಹಿನ್ನೆಲೆಯಲ್ಲಿ ಅಂತ ಅವರ ಕುಟುಂಬದವರು ಆರೋಪವನ್ನು ಮಾಡಿರುವಂಥದ್ದು. ಸತ್ಯನಾರಾಯಣ ಶೆಟ್ಟಿ ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದ ನಿವಾಸಿ. ಆಕ್ಸಿಜನ್ ಸಿಗದಂತ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಅವರ ಕುಟುಂಬದವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಏನಾಗಿದೆಯೋ ಅದ್ರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಬರಬೇಕು, ನಮ್ಮ ಪ್ರತಿನಿಧಿ ಕ್ಲಾರಿಟಿ ಕೊಟ್ಟಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಏನು ಅಂತ. ಬಟ್ ಅವರ ಕುಟುಂಬದವರು ಆರೋಪವನ್ನು ಮಾಡ್ತಾ ಇರುವಂಥದ್ದು ಆಕ್ಸಿಜನ್ ಸಿಕ್ಕಿರಲಿಲ್ಲ, ಸೊ ಹೀಗಾಗಿನೇ ಅವರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವ್ಯಾಕ್ಸಿನ್ ಇಂಜೆಕ್ಷನ್ ತಗೊಂಡ ಮೇಲೆ ಏನು ಹೇಳ್ತಾ ಇದಾರೆ? ಏನು ಹೇಳ್ತಿದಾರೆ ಸರ್? ಇದೇನಕ್ಕೆ ಇವರು ನೋಡಿ, ನೀವೇ ನೋಡಿ, ನೀವೇ ನೋಡಿ ಸರ. ನಿಮ್ಮ ಯಜಮಾನ ಹೆಸರು ನಮ್ಮ ಯಾವ ಊರಿಗೆ ಕರ್ಕೊಂಡ್ಬಂದ್ರಿ ಅಮ್ಮ?